ಟೊಮೆಟೊ ಹಣ್ಣು ಚೂಡೋದ್ರಿಂದ ರಿಂಕಲ್ಸ್ ರಿಮೂವ್ ಆಗುತ್ತೆ. ಮತ್ತು ಇದನ್ನು ಟೊಮೆಟೊ ಹಣ್ಣು ಯಾವ ರೀತಿ ಮಸಾಜ್ ಮಾಡಬೇಕು, ಯಾವ ರೀತಿ ತಿಕ್ಕಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೇಲ್ಮುಖವಾಗಿ ಈ ರೀತಿಯಾಗಿ ಇದನ್ನು ಟೊಮೆಟೊ ಹಣ್ಣನ್ನು ಪೀಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ತಿಕ್ಕಬೇಕು. ಈ ರೀತಿ ತಿಕ್ಕೋದ್ರಿಂದ ತುಟಿಗೂ ಒಂದು ಕೆಂಪು ಬಣ್ಣ ಬರುತ್ತೆ, ಮತ್ತು ಕುತ್ತಿಗೆ ಮೇಲೆ ಈ ರೀತಿ ಮೇಲ್ಮುಖ ಮುಖ ಮಸಾಜ್ ಮಾಡೋದ್ರಿಂದ ಕುತ್ತಿಗೆಯಲ್ಲಿರ್ತಕ್ಕಂಥ ಗೆರೆಗಳು ಕೂಡ ದೂರ ಆಗುತ್ತೆ, ಮತ್ತು ಹಣೆಯ ಮೇಲೆ ಕೂಡ ಈ ರೀತಿ ಮಾಡ್ಕೋಬಹುದು. ಅದೆಲ್ಲ ನಂತರ ಲಿಂಬೆಹಣ್ಣು ನೋಡ್ತಾ ಇದ್ರಿ, ಲಿಂಬೆಹಣ್ಣು ಮುಖಾಂತರ ಈ ರೀತಿ ಮಸಾಜ್ ಮಾಡಿಕೊಳ್ಳೋದ್ರಿಂದ ಚರ್ಮದ ಒಂದು ಬಣ್ಣ ಬರುತ್ತೆ. ಲಿಂಬೆಹಣ್ಣು ಈ ರೀತಿ ಪೀಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಹಿಡ್ಕೊಂಡು ಮೇಲ್ಮುಖವಾಗಿ ತಿಕ್ಕಬೇಕು. ಈ ಮೇಲ್ಮುಖವಾಗಿ ತಿಕ್ಕಿದ ನಂತರ ಕುತ್ತಿಗೆ ಒಳಗು ಕೂಡ ಮೇಲ್ಮುಖವಾಗಿ ತಿಕ್ಕಬೇಕು. ಈ ರೀತಿ ಮಾಡೋದ್ರಿಂದ ಮುಖಕ್ಕೆ ಒಂದು ಬಣ್ಣ ಬರುತ್ತೆ, ಬಣ್ಣ ಬರುತ್ತೆ. ಅದರ ಜೊತೆಗೆ ಇದು ಈಗ ಅವರ ಆರೋಗ್ಯಕ್ಕೂ ಕೂಡ ಉತ್ತಮ. ಸ್ನಾನ ಮಾಡಬೇಕಾದ್ರಿಂದ ಹಣ್ಣು ಲಿಂಬೆಹಣ್ಣು ಹಿಡ್ಕೊಂಡು ಸ್ನಾನ ಮಾಡಿರಿ, ಅದರ ಗುಲಾಬಿ ಹಾಕಿರಿ, ಪರಿಮಳ ಬರುತ್ತೆ. ಯಾವುದೇ ಸೆಂಟನ್ನು ಉಪಯೋಗ ಮಾಡೋಕ್ಕಿಂತ ಇದು ನೋಡ್ರಿ ನಮ್ಮ ಆಯುರ್ವೇದಿಕ್ ಪದ್ಧತಿಯಲ್ಲಿ ಬರ್ತಕ್ಕಂಥ ನಮ್ಮ ಮನೆಯಲ್ಲೇ ಸುಲಭವಾಗಿ ಸಿಗತಕ್ಕಂಥ ಇಂಥವುಗಳನ್ನು ಉಪಯೋಗ ಮಾಡೋದ್ರಿಂದ ನಮ್ಮ ಸೌಂದರ್ಯವನ್ನು ಈ ರೀತಿ ಹೆಚ್ಚು ಮಾಡಿಕೊಳ್ಳಬಹುದು. ಅದರ ಜೊತೆಗೆ ಈಗ ನೀವು ಇನ್ನೂ ನೋಡ್ತಾ ಇದ್ದೀರಿ, ಸೌತೆಕಾಯಿ ಕೂಡ ಇದು ಆರೋಗ್ಯಕ್ಕೆ ಉತ್ತಮ. ಅದನ್ನು ಕೂಡ ಇವತ್ತು ನಾವು ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಿ ಈ ಸೌತೆಕಾಯಿ ಪೀಸು, ಇದನ್ನು ಕೂಡ ವೃತ್ತಿಯಾಗಿ ಮೇಲ್ಮುಖವಾಗಿ ರಬ್ ಮಾಡಬೇಕು. ಮೇಲ್ಮುಖವಾಗಿ ರಬ್ ಮಾಡೋದ್ರಿಂದ ಇದು ಸುಲಭವಾಗಿ ಕಲೆಗಳನ್ನು ಹೋಗಲಾಡಿಸುತ್ತೆ. ಜೊತೆಗೆ ರಿಂಕಲ್ಸ್ ಕೂಡ ರಿಮೂವರ್ ಆಗುತ್ತೆ, ಗೆರೆಗಳು ಕೂಡ ಮಾಯವಾಗುತ್ತೆ. ಇದನ್ನು ನೋಡಿ ಕುತ್ತಿಗೆ ಮೇಲೆ ಹಚ್ಚೋದ್ರಿಂದ ಕುತ್ತಿಗೆಯಲ್ಲಿರ್ತಕ್ಕಂಥ ಶೈನಿಂಗ್ ಬರ್ತದೆ, ಚರ್ಮಕ್ಕೆ ಒಂದು ಹೊಳಪು ಬರ್ತದೆ. ದಯವಿಟ್ಟು ಇದನ್ನು ನೀವು ಮಾಡಿ ನೋಡಿರಿ, ಆಮೇಲೆ ನಿಮ್ಮ ಅಭಿಪ್ರಾಯ ಹೇಳಿರಿ. ಇದನ್ನು ಎಲ್ಲರಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಇದು ಎಲ್ಲರಿಗೂ ಅನುಕೂಲ ಆಗಲಿ ನನ್ನ ದೃಷ್ಟಿಯಿಂದ.